ಶಿವಕುಮಾರ್ ಅವರೇ, ಪಾಪ ಹೇಳ್ತಾ ಇದ್ದೀರಲ್ಲ, ಅದೇನೋ ನೆನ್ನೆನೂ ಹೇಳಿದ್ದೀರಿ, ಬಹಳ ಆಸೆ ಪಡ್ತಾ ಇದ್ದೀರಿ, ನನ್ನ ಪ್ಯಾಂಟು ಶರ್ಟು ಎಲ್ಲ ತೆಗೆದು ಜೈಲಿಗೆ ಕಳಿಸ್ತೀರಾ, ತಯಾರಾಗಿದ್ದೀನಿ ಜೈಲಿಗೆ ಕಳಿಸಿ ಅಂತ ಹೇಳ್ತಾ ಇದ್ದೀರಿ. ಏನಾದ್ರು ನಿಮ್ಮ ಗುರುಗಳು ಏನು ಹೇಳ್ತಿರಲ್ಲ ಅವ್ರ ಹೆಸರನ್ನ ಯಾವಾಗಲೂ, ನಮ್ಮ ನಡುವಿನಕೆರೆಯ ಅಜ್ಜಯ್ಯನವ್ರು ಏನಾದರೂ ಹೇಳಿದ್ದಾರಾ ಈಗಾಗಲೇ, ಇಲ್ಲ ತಯಾರಾಗು ಕೊನೆಯ ಅಂತಕ್ಕೆ ಬಂದಿದ್ದೀಯಾ, ಇವತ್ತು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ಅಜ್ಜಯ್ಯನವ್ರು ಏನಾದರೂ ಹೇಳಿದ್ರೋ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರ ಬಗ್ಗೆ ನಾನು ಲಘುವಾಗಿ ಮಾತಾಡೋದು, ನಾವು ದೇವರನ್ನ ನಂಬಿ ಬಂದಿರತಕ್ಕಂಥವ್ರು, ಗುರುಗಳನ್ನು ನಂಬಿ ಬಂದಿರತಕ್ಕಂಥವ್ರು. ಶಿವಕುಮಾರ್ ಅವರೇ, ಆ ಅಜ್ಜಯ್ಯನವ್ರ ಬಗ್ಗೆ ನಿಮಗೆ ಭಕ್ತಿ ಗೌರವ ಇದ್ದರೆ ಮಾಡಿ ಪ್ರಮಾಣ, ನಾವು ನೋಡೋಣ. ನಾನು ಪ್ರಮಾಣ ಮಾಡಲಿಕ್ಕೆ ತಯಾರಾಗಿದ್ದೇನೆ. ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ಮಾಡಿ ನೀವೇನೇನು ಮಾಡಿದ್ದೀರಿ, ಹರಿಶ್ಚಂದ್ರ ಪ್ರಾಮಾಣಿಕವಾಗಿ ಬಂದವರ ನೀವು, ಕನಕಪುರದಲ್ಲಿ ಎಷ್ಟು ಕುಟುಂಬ ಹಾಳು ಮಾಡಿದ್ರಿ, ಆ ಕಲ್ಲೊಡಲಿಕ್ಕೆ ಎಷ್ಟು ಕುಟುಂಬಗಳ ಜೀವ ತೆಗೆದಿದ್ದೀರಿ. ನಿಮ್ಮಿಂದ ನಾವು ನೈತಿಕತೆ ಕಲಿಬೇಕು, ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರು. ಇದನ್ನ ಅದಕ್ಕೆ ಹೇಳಿದ್ದು, ಅಜ್ಜಯ್ಯನವ್ರ ಶಾಪು ಪ್ರಾರಂಭ ಆಗಿದೆ, ಇನ್ನು ಮುಂದಕ್ಕೆ ಅಜ್ಜಯ್ಯನವರು ರಕ್ಷಣೆ ಕೊಡಲ್ಲ ಅವರಿಗೆ, ಕಾಲ ಮೀರೋಗಿ. ಅದನ್ನ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ರಾಮನಗರದಲ್ಲಿ ಇನ್ನೂ ಕೆಲವು ವಿಷಯಗಳಿಗೆ ಉತ್ತರ ಅವರನ್ನು ಕೇಳಿದ್ದಾರೆ, ಉತ್ತರ ಕೊಡೋಣ. ಇವತ್ತು ನಾನು ಯಾವುದೇ ರೀತಿಯ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಾಗಲಿ, ಬಿ ಜೆ ಪಿಯಲ್ಲಿ ಯಡಿಯೂರಪ್ಪನವರು ನಾವು ಸರ್ಕಾರ ಮಾಡಿದಾಗಲಾಗಲಿ, ಯಡಿಯೂರಪ್ಪನವರು ನನಗೆ ಕೊಟ್ಟಂಥ ಶಕ್ತಿ, ನಾನು ಅವ್ರಿಗೆ ದ್ರೋಹ ಮಾಡಲಿಲ್ಲ. ಕೆಲವು ರಾಜಕೀಯದ ಬೆಳವಣಿಗೆಯಲ್ಲಿ ಕೆಲವರು ಮಾಡಿದಂಥದ್ದು, ನನ್ನಿಂದ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನವ್ರಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸ ಆ ಸಂದರ್ಭದಲ್ಲಿ ಮಾಡಿಲ್ಲ. ಇವತ್ತು ಭಾಳ ಪ್ರಾಮಾಣಿಕವಾಗಿ ನನ್ನನ್ನು ಬೆಳೆಸಿರ್ತಕ್ಕಂಥ ಈ ಭೂಮಿನಲ್ಲಿ ಹೇಳ್ತಾ ಇದ್ದೇನೆ, ಬದುಕ್ತಕ್ಕಂಥ ಈ ಭೂಮಿಯಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೇನೆ, ನಾನು ಅವ್ರಿಗೆ ಅಧಿಕಾರ ಕೊಡಬೇಕು ಅಂತ ಇದ್ದವರು. ಯಾವ್ಯಾವ ಥರ ರಾಜಕಾರಣ ಆಯಿತು ಇದೆಲ್ಲ ಹಳೆಯ ಇತಿಹಾಸ ಇದೆ, ಮುಂದೆ ಬರೆಯೋರು ಬರೀತಾರೆ ಅದನ್ನು. ಇವತ್ತು ನಾನೇನಾದರೂ ಕುಮಾರಸ್ವಾಮಿ ಅಂತಕ್ಕಂಥದ್ದು ಈ ನಾಡಿನ ಜನತೆಗೆ ಪರಿಚಯ ಆಗಿದ್ದರೆ, ಒಂದು ನನ್ನ ರಾಮನಗರದ ಜನತೆಯ ಒಂದು ಶ್ರಮ, ನನಗೆ ಮಾಡಿದಂಥ ಆಶೀರ್ವಾದ, ಎರಡು ಯಡಿಯೂರಪ್ಪನವ್ರ ಜೊತೆಯಲ್ಲಿ ನಾನು ಸರ್ಕಾರ ಮಾಡಿ ಉತ್ತಮವಾದಂಥ ಆಡಳಿತವನ್ನು ಆ ಸಂದರ್ಭದಲ್ಲಿ ನಾಡಿಗೆಯನ್ನು ಕೊಟ್ಟಿದ್ದೇವೆ. ಇವತ್ತು ಈ ಶಕ್ತಿಯನ್ನು ಬೆಳೆಸಿರ್ತಕ್ಕಂಥವರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎರಡು ಕಾರ್ಯಕರ್ತರುಗಳು ಅಂತಕ್ಕಂಥದ್ದನ್ನು ನಾನು ಮರೀಲಿಕ್ಕೆ ಸಿದ್ಧ ಇಲ್ಲ. ಅದಕ್ಕೆ ನಿನ್ನೆ ಹೇಳಿದ್ದೇನೆ, ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಹೊಂದಾಣಿಕೆ, ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಹೊಂದಾಣಿಕೆ ಕಾಂಗ್ರೆಸ್ ನಾಯಕರುಗಳನ್ನು ನಿದ್ದೆಗೆಡಿಸಿದೆ. ಅವ್ರು ನಿದ್ದೆ ಮಾಡ್ತಕ್ಕಂಥ ಪರಿಸ್ಥಿತಿ ಉಳಿದಿಲ್ಲ. ಇವತ್ತು ಯಾರ್ಯಾರು ಮುಂದೆ ಏನೇನು ಆಗ್ತೀವಿ ಅಂತಕ್ಕಂಥ ಇವತ್ತು ಗಾಬರಿಯಲ್ಲೇನಿದ್ದೀರಿ, ನಿಮ್ಮ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೇನೆ. ಎಷ್ಟೆಷ್ಟು ಜನ ಇವತ್ತು ಸಿದ್ದರಾಮಯ್ಯನವ್ರನ್ನ ನೀವು ಇವತ್ತು ವಹಿಸ್ಕೊಂಡು ಮಾತಾಡಬೇಕಾದ ಪರಿಸ್ಥಿತಿಯಲ್ಲಿ ಇದ್ದೀರಿ. ಸಿದ್ದರಾಮಯ್ಯನವ್ರಿಗೆ ಹೇಳ್ತೇನೆ, ನನ್ನ ಮೇಲೆ ಒಂದು ಅಪಾಯ ಬಂದಾಗ, ನಾನು ಯಡಿಯೂರಪ್ಪನವರು ಸರ್ಕಾರ ರಚನೆ ಮಾಡಿದ್ದಾಗ ನಾನು ಹೇಳಿದೆ ವಿಧಾನಸಭೆ ಕಲಾಪದಲ್ಲಿ, ನನ್ನ 124 ಶಾಸಕರುಗಳನ್ನು ರಕ್ಷಣೆ ಪಡ್ಕೊಂಡು ನನ್ನ ಮೇಲೆ ಬಂದಿರತಕ್ಕಂಥ ಆಪಾದನೆಯನ್ನು ಇವತ್ತು ರಕ್ಷಣೆ ಪಡಲಿಕ್ಕೆ ಹೋಗೋದಿಲ್ಲ, ಏಕಾಂಗಿಯಾಗಿ ಎದುರಿಸ್ಲಿಕ್ಕೆ ಸಿದ್ಧ ಇದ್ದೇನೆ, ಸಿದ್ಧ ಆಗಿ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ ನಾಯಕರಿಗೆ ಹೇಳಿದೆ. ಇವತ್ತು ನೀವೇನು ಮಾಡ್ತಾ ಇದ್ದೀರಿ, ನಿಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ನಿಮ್ಮ ನಾಯಕರುಗಳನ್ನು ಮುಂದೆ ಬಿಟ್ಕೊಂಡು ಹೊರಟಿದ್ದೀರಿ. ನಿಮಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ ಇದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿ ನನ್ನ ಬಿ ಜೆ ಪಿಯ ಜೆ ಡಿ ಎಸ್ನ ಕಾರ್ಯಕರ್ತ ಬಂಧುಗಳು, ಈ ರಾಜ್ಯದಲ್ಲಿ ಒಂದು ಮನವಿ ಮಾಡ್ತೇನೆ. ಯಾರು ಮುಖ್ಯಮಂತ್ರಿ ಆಗಬೇಕು ಮುಖ್ಯ ಅಲ್ಲ ನನಗೆ, ಈಗಾಗಲೇ 2 ಈ ರಾಜ್ಯದಲ್ಲಿ ನಿಮ್ಮ ಆಶೀರ್ವಾದದಲ್ಲಿ ಮುಖ್ಯಮಂತ್ರಿ ಆಗಿದ್ದೇನೆ. ನನಗೆ ಈ ರಾಜ್ಯಕ್ಕೆ ಒಳ್ಳೆಯದಾಗಬೇಕು, ಈ ರಾಜ್ಯದ ಜನತೆಯ ಬದುಕನ್ನು ಸರಿಪಡಿಸಬೇಕು. ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಒಂದು ಸಮ್ಮಿಶ್ರ ಸರ್ಕಾರವನ್ನು ತರತಕ್ಕಂಥ ನಿಟ್ಟಿನಲ್ಲಿ ನನ್ನ ಸಂಪೂರ್ಣ ದುಡಿಮೆಯನ್ನು ನಿಮ್ಗಳಿಗೋಸ್ಕರವಾಗಿ ಮೀಸಲಿಟ್ಟಿದ್ದೇನೆ. ಕಾಂಗ್ರೆಸ್ ನಾಯಕರ ಜೊತೆಯಲ್ಲಿ 14 ಆಡಳಿತ, ಆ 14 ಆಡಳಿತ ಹೆಂಗೆ ನಡೆಸಿದೆ ಅಂತಕ್ಕಂಥದ್ದು ಅನುಭವಿಸಿದ್ದೇನೆ. ಅದರಿಂದ ಕಾಂಗ್ರೆಸ್ನ ನನ್ನ ಜೀವನದಲ್ಲಿ ಎಂದೂ ಸಹ ಅವ್ರ ಹತ್ತಿರಕ್ಕೆ ಹೋಗ್ತಕ್ಕಂಥ ಪ್ರಶ್ನೆ ಅವತ್ತು ಇರಲಿಲ್ಲ, ಇವತ್ತು ಇಲ್ಲ. ನಾನೇ ನಿಮ್ಮ ಮುಂದೆ ಅರ್ಜಿ ಹಾಕಿರಲಿಲ್ಲ ಮುಖ್ಯಮಂತ್ರಿ ಮಾಡಿ ಅಂತ, ಬಂದು ಗೋಗರ್ಕಂಡು ಮುಖ್ಯಮಂತ್ರಿ ಮಾಡಿದ್ರಿ. ಆದರೆ ನಾನಾಗಿ ದುಡ್ಡುಡಿಯ ಕೆಲಸ ಮಾಡಲಿಲ್ಲ ಶಿವಕುಮಾರ್. ನಾನವತ್ತು ರೈತರ ಸಾಲ 25,000 crore ರೈತರ ಸಾಲ ಮನ್ನಾ ಮಾಡ್ತಕ್ಕಂಥದ್ರ ಮುಖಾಂತರ ನನ್ನ ರೈತರನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಿ ಬಂದಿದ್ದೇನೆ. ಇದನ್ನು ತರತಕ್ಕಂಥ ಸರ್ಕಾರವನ್ನು ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಈ ಒಂದು ರಾಜ್ಯದಲ್ಲಿ ತರಬೇಕು ಅಂತ ನಾನು ವಿಜೇಂದ್ರ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ ಎಲ್ಲ ಶಾಸಕ ಮಿತ್ರರಿದ್ದೀರಿ, ಡಾಕ್ಟರ್ ಮಂಜುನಾಥ್ ಅವರು ಈಗ ತಾನೇ ಬಂದರು.